ರುದ್ರ ಗಂಡ ಹೆಂಡತಿ ಅಂದಮೇಲೆ ಇದೆಲ್ಲ ಇದ್ದಿದ್ದೆ ಸಣ್ಣ ಪುಟ್ಟ ಮನಸ್ತಾಪಗಳು ಬರತ್ವೆ ಹೋಗುತ್ತವೆ ಸರಿ ಹೋಗುತ್ತೆ ನೀನು ಸುಮ್ಮನೆ ಇರು ನಾವು ಹುಲು ಮಾನೋರೆ ನಾವು ಎಲ್ಲರೂ ಹುಲು ಮಾನೋರೆ ಅಮೃತ ಒಬ್ಬಳನ್ನ ಬಿಟ್ಟು ಈ ಅರ್ಜುನ್ ಬದಲಾಗ್ತಾ ಇದ್ದಾನೆ ಎಲ್ಲ ಒಳ್ಳೆಯವರನ್ನು ಭ್ರಮೆ ದೂರ ಆಗ್ತಾ ಇದೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಯಾವುದು ನಿಜ ಯಾವುದು ಸುಳ್ಳು ಅಂತ ಈಗ ನನಗೆ ಅರ್ಥ ಆಗ್ತಾ ಇದೆ ಇನ್ನು ಮೇಲೆ ಈ ಅರ್ಜುನ್ ಗೆ ಪ್ರೀತಿ ಹೆಸರಲ್ಲಿ ಯಾರು ಮೋಸ ಮಾಡೋದಕ್ಕಾಗಲ್ಲ ನಾನು ಮೋಸ ಹೋಗಲ್ಲ ಹಾಗಾದ್ರೆ ಅರ್ಜುನ್ ಅಂತ ಅಪಾಯದಲ್ಲಿದ್ರು ಕಾಪಾಡು ಕಾಪಾಡು ಅಂತ ಕೂಕೊತ್ತಿದ್ರು ಇವಳು ಯಾಕಂತೆ ಕಲ್ಲಿನ ತರ ನಿಂತಿದ್ದು ಹಾಗಾದ್ರೆ ಇದರ ಅರ್ಥ ಏನು ಅಮೃತಂಗೆ ಅರ್ಜುನ್ ಬೇಕಾಗಿಲ್ಲ ಅಂತ ತಾನೆ ಇವಳಿಗೆ ಬೇಕಾಗಿರೋದು ನಮ್ಮ ಅರ್ಜುನ್ ಅಲ್ಲ ಬೇರೆ ಏನೋ ನೋಡಿ ಚಿತ್ರ ಏನೋ ಇಷ್ಟು ಹೊತ್ತು ಮನೆ ಹಿರಿ ಸೊಸೆ ಅಂತ ಸುಮ್ಮನಿದ್ವಿ ಅಂದ ಮಾತ್ರಕ್ಕೆ ಲಂಗು ಲಗಾಮಿಲ್ಲದೆ ನಿನ್ನ ಬಾಯಿಗೆ ಬಂದ ಹಾಗೆ ನನ್ನ ಸೊಸೆನ ಆಡಿ ಅನ್ನಕ್ಕೆ ನಿನಗೆ ಪರ್ಮಿಷನ್ ಕೊಟ್ಟಿದ್ದೀನಿ ಅಂತಲ್ಲ ನಿನ್ನ ಮಿತಿಲಿ ನೀನಿದ್ರೆ ಸರಿ ಇಲ್ಲಾಂದ್ರೆ ನಾನು ಕೆಟ್ಟೋಳಾಗಬೇಕಾಗುತ್ತೆ ಅಯ್ಯೋ ರಾಮ ಇದ್ದಿದ್ದಾಗ ಹೇಳಿದ್ರೆ ಎದ್ದು ಬಂದು ಎದೆ ಗೊದ್ರಂತೆ ಹಾಗಾಯ್ತು ಚಿತ್ರ ಮಾತು ಸಾಕು ಮೊದಲು ಹೊಳು ಹೋಗು ಪಾಪ ಮೊದಲೇ ಅಮೃತ ನೋವಲ್ಲಿದ್ದಾಳೆ ಅದರಲ್ಲಿ ನಿಂದು ಬೇರೆ ಒಗ್ಗರಣೆ ನನ್ನ ಒಗ್ಗರಣೆ ಇರಲಿ ಅಲ್ಲಿ ಅರ್ಜುನ್ ಜೀವನ ತಳ ಹತ್ತಕ್ಕೆ ಮುಂಚೆ ನೀವೆಲ್ಲರೂ ಎಚ್ಚೆತ್ಕೊಳ್ಳಿ ನಾನು ಇನ್ನು ಬರ್ತೀನಿ ಅಮೃತ ಅವಳ ಬುದ್ಧಿ ಏನು ಅಂತ ನಿನಗೆ ಗೊತ್ತು ನೀನೇನು ಬೇಜಾರು ಮಾಡ್ಕೋಬೇಡ ಸ್ವಲ್ಪ ನೀರು ಕುಡಿ ಯಾಕೋ ಅಮೃತ ಹತ್ರ ಮಾತಾಡಬೇಕು ಅಂತ ಅನಿಸ್ತಾ ಇದೆ ಫೋನ್ ಮಾಡ್ತೀನಿ ಸಮಾಧಾನ ಮಾಡ್ಕೋ ನೀನು ಹಾ ಯಾರ್ದೋ ಫೋನ್ ಬರ್ತಾ ಇದೆ ಸರಿ ನಾನೇ ನೋಡ್ತೀನಿ ಹಲೋ ಹಲೋ ಹೇಮ ಅವರೆ ನಾನು ಸರೋಜಾ ಅಮೃತ ಅಮ್ಮ ಓ ಸರೋಜಾ ಅವರೆ ಏನು ಇಷ್ಟು ಹೊತ್ತಲ್ಲಿ ಫೋನ್ ಮಾಡಿಬಿಟ್ಟಿದ್ದೀರಾ ನೀವು ಹೇಗಿದ್ದೀರಾ ಮನೆಯಲ್ಲೆಲ್ಲ ಹೇಗಿದ್ದಾರೆ ನಿಮ್ಮ ಹೋಟೆಲಿರೋ ಮಗು ಏನನ್ನತ್ತೆ ನಾವೆಲ್ಲರೂ ಚೆನ್ನಾಗೇ ಇದ್ದೀವಿ ಹೇಮ ಅವರೆ ಮಗು ಜೋರಾಗೇ ಇದೆ ಅದು ಅಮೃತ ನಾಳೆ ಮನೆಗೆ ಬರ್ತೀನಿ ಅಂತ ಹೇಳಿದ್ಲು ಬರ್ತಿದ್ದಾಳೆ ಅಲ್ವಾ ಹಾಂ ನಾಳೆ ಸಂಜೆ ಹೋಗ್ತೀನಿ ಅಂತಿದ್ಲಪ್ಪ ಒಂದು ನಿಮಿಷ ಇರಿ ಫೋನ್ ಅವಳಿಗೆ ಕೊಡ್ತೀನಿ ಅಮೃತ ಹೇಗಿದ್ಯಮ್ಮ ಅಮ್ಮ ಅದು ಯಾಕಮ್ಮ ಏನಾಯ್ತು ಧ್ವನಿ ಸಪ್ಪಗಿದೆ ಏನಾಯ್ತಮ್ಮ ಹೂನಮ್ಮ ಚೆನ್ನಾಗಿದ್ದೇನೆ ಹೇಳಿ ಸರಿ ಅಮ್ಮ ಫೋನ್ ಇರ್ತೀನಿ ನಾಳೆ ಸಿಗೋಣ ಗುಡ್ ನೈಟ್ ಸರಿನಮ್ಮ ಅಮ್ಮ ಏನಂದ್ರು ಅಮೃತ ನಾಳೆ ಅರ್ಜುನ್ ನೀನು ನಿಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀರಾ ತಾನೆ ಓ ಅತ್ತೆ ಅದು ಅಮ್ಮನೂ ಅದೇ ಹೇಳಿದ್ರು ಆದರೆ ಇವ್ರು ಬರ್ತಾರೋ ಇಲ್ವೋ ಗೊತ್ತಿಲ್ಲ ಸರಿ ನಡಿ ನಾನೇ ಅರ್ಜುನ್ ಹತ್ರ ಮಾತಾಡ್ತೀನಿ ಈಗಲ ಇಲ್ಲ ನಾನು ಬರಲ್ಲ ಅಮೃತ ಮೌನವಾಗಿದ್ದಷ್ಟು ಅಂತರ ಬೆಳೆಯುತ್ತೆ ಕಣೆ ಅದೇನಿದ್ರು ಮಾತಾಡಿ ಬಗೆಹರಿಸ್ಕೊಂಡ್ಬಿಡ್ಬೇಕು ನಡಿ ನಡಿ ಇಲ್ಲ ಅತ್ತೆ ಅವರು ತುಂಬ ಕೋಪದಲ್ಲಿದ್ದಾರೆ ಅನ್ಸುತ್ತೆ ಅಮೃತ ಅವನಿಗೆ ಕೋಪ ಬಂದಿದೆ ಅಂದರೆ ನಾನು ಅವನ ಅಮ್ಮ ಅವನಿಗಿಂತ ಎರಡರಷ್ಟು ಕೋಪ ಬರುತ್ತೆ ನನಗೆ ನಡಿ ನಡಿ ಅತ್ತೆ ಅದು
ನಡಿ ಅಂತ ಹೇಳಿದೆ ತಾನೆ ನಾನು ಹಾ ಬಾ 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 ನಿಂತ್ಕೊಳ್ಳ ಎಲ್ಲಿಗೆ ಹೋಗ್ತಾ ಇದೀಯ ನೀನು ಅಮ್ಮ ಪ್ಲೀಸ್ ನನ್ನ ತಡಿಬೇಡ ನನಗೆ ಇಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಇವರ ಮುಖ ನೋಡೋದಕ್ಕೂ ಇಷ್ಟ ಇಲ್ಲ ನಾಕು ಬಾರಸ್ತಿ ನೋಡ್ ನಿನಗೆ ನಾನು ಆವಾಗ್ಲಿಂದ ನೋಡ್ತಾನೆ ಇದೀನಿ ಇವಳು ಏನು ದೊಡ್ಡ ದ್ರೋಹ ಮಾಡಿರೋ ತರ ನಡ್ಕೋತಾ ಇದೀಯಲ್ಲ ನೀನು ಏನಾಗಿದೆ ನಿನಗೆ ಹೌದು ಇವರು ಮಾಡಿರೋದು ದೊಡ್ಡ ದ್ರೋಹ ನಂಬಿಕೆ ದ್ರೋಹ ನಾನು ಇಟ್ಟಿರೋ ಪ್ರೀತಿನ ಉಳಿಸ್ಕೊಳ್ಳದೆ ಮಾಡಿರೋ ದ್ರೋಹ ನಾನು ಎಷ್ಟೇ ಪ್ರೀತಿ ಕೊಟ್ರು ಬದಲಾಗಿ ಹೆಜ್ಜೆ ಹೆಜ್ಜೆಗೂ ನನಗೆ ನೋವು ಕೊಡ್ತಾ ಮಾಡ್ತಿರೋ ದ್ರೋಹ ಅಮ್ಮ ಪ್ಲೀಸ್ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಕಾದ್ರೆ ಮಾಡ್ಕೋ ಇಲ್ಲ ನನ್ನ ಪಾಡಿಗೆ ನನ್ನ ಬಿಟ್ಬಿಡು ಸುಮ್ಮನೆ ಯಾರ್ದೋ ಪರ ವಹಿಸ್ಕೊಂಡು ಮಧ್ಯಸ್ಥಿಕೆ ಮಾಡೋದಕ್ಕೆ ಬರಬೇಡ ಹೇ ನಾನು ಯಾರ್ದೋ ಪರ ವಹಿಸ್ಕೊಂಡು ಬಂದಿಲ್ಲ ಇಲ್ಲಿ ನನ್ನ ಸೊಸೆ ಪರ ವಹಿಸ್ಕೊಂಡು ಬಂದಿದ್ದೀನಿ ನೋಡಿ ಆಗಿದಾಗೋಯ್ತು ಖಂಡಿತವಾಗ್ಲೂ ನಾನು ಉದ್ದೇಶಪೂರ್ವಕವಾಗಿ ಮಾಡಲಿಲ್ಲ ನನ್ನನ್ನ ಕ್ಷಮಿಸಿಬಿಡಿ ಇದನ್ನ ಬೆಳೆಸ್ಕೊಂಡು ಹೋಗಬೇಡಿ ಇದನ್ನ ಇಲ್ಲಿಗೆ ಬಿಟ್ಬಿಡಿ ಓಹೋ ಇವತ್ತು ಇಷ್ಟು ಉದ್ದದ ಮಾತಾಡ್ತಾ ಕ್ಷಮೆ ಕೇಳ್ತಾ ಮನೆಯವರ ಮುಂದೆ ಒಳ್ಳೆಯವರಾಗೋ ಬುದ್ಧಿ ಅವತ್ತು ನಾನು ಕಷ್ಟದಲ್ಲಿ ಇರಬೇಕಾದ್ರೆ ಯಾಕೆ ಬರಲಿಲ್ಲ ನೋಡಿ ಅಮೃತ ಅವರೇ ನನಗೆ ನಿಮ್ಮ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ ಆದಷ್ಟು ನನ್ನಿಂದ ದೂರ ಇರಿ ಅದರಿಂದ ನಿಮಗೂ ಒಳ್ಳೆಯದು ನನಗೂ ಒಳ್ಳೆಯದು ಅರ್ಜುನ್ ನಿಂದ ಯಾಕೋ ಅತಿ ಆಗ್ತಾ ಇದೆ ಆ ಮಗು ಮನಸ್ಸಿಗೆ ಯಾಕೋ ಅಷ್ಟೊಂದು ನೋವು ಕೊಡ್ತಾ ಇದೀಯ ನೀನು ಹೀಗೆಲ್ಲ ಮಾತಾಡಿದ್ರೆ ಅವಳಿಗೆ ಬೇಜಾರಾಗಲ್ವಾ ಹೇಳು ಅವಳ ಮುಖ ನೋಡು ಪಾಪ ಎಷ್ಟು ಸಪ್ಪಗಾಗೋಗಿದಾಳೆ ಅಂತ ನಿನ್ನಿಂದ ಈ ರೀತಿ ವರ್ಟ್ ನಡವಳಿಕೆನ ನಾನು ನಿರೀಕ್ಷೆ ಮಾಡಿರಲಿಲ್ಲ ಅರ್ಜುನ್ ಆಯ್ತು ಬಿಡಿ ತಪ್ಪೆಲ್ಲ ನಂದೆ ನನ್ನ ದಯವಿಟ್ಟು ಒಂಟಿಯಾಗಿರೋದಕ್ಕೆ ಬಿಟ್ಬಿಡಿ ನೀವಿಬ್ಬರು ಇಲ್ಲಿಂದ ಹೋಗ್ತೀರಾ ಗಂಡ ಹೆಂಡತಿರ ಜಗಳ ಉಂಡು ಮಲಗೋ ತನಕ ಗಂಡ ಹೆಂಡತಿರ ಜಗಳ ಉಂಡು ಮಲಗೋ ತನಕ ನೀವಿನ್ನೂ ಇಲ್ಲಿಂದ ಹೋಗಿಲ್ವಾ ನಿಮಗೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ಲ ಅಲ್ಲ ಛೇ ನೀವಿಲ್ಲೇ ರೀ ನಾನೇ ಹೋಗ್ತೀನಿ ಅಂದ್ರೆ ಅರ್ಜುನ್ ಹೇಳಿದ ಹಾಗೆ ಕರಡ ಮತ್ತು ನಾಗ ಒಟ್ಟಿಗೆ ಅವನ ಮೇಲೆ ದಾಳಿ ಮಾಡಿದ್ವ ಅಂದ್ರೆ ಕರಡ ಮತ್ತು ನಾಗ
ಇಬ್ಬರೊಟ್ಟಿಗೆ ಬಂದಿದ್ದಾರೆ ಅಂದ್ರೆ ಏನು ಅರ್ಥ? ಯಾರನ್ನ ಕಂಡುಹಿಡಿಬೇಕು ಅಂತ ಬಂದಿದ್ದಾರೆ? ಅರ್ಥ ಆಗ್ತಿಲ್ವಲ್ಲ, ಅರ್ಥ ಆಗ್ತಿಲ್ವಲ್ಲ. ಈಗ ಗರುಡ ಮತ್ತು ನಾಗಶಕ್ತಿ ಎರಡು ಒಂದಾಗಿರೋದಾದ್ರೂ ಯಾಕೆ? ಯಾವ ರಹಸ್ಯನ ಪತ್ತೆ ಮಾಡೋಕೆ? ಯಾವ ಶಕ್ತಿಗಳು ಒಂದಾದ್ರು ಅರ್ಜುನನ್ನ ಏನು ಮಾಡೋಕ್ಕಾಗಲ್ಲ ಅಂತ ಗೊತ್ತಿಲ್ಲದೆ ಈ ರೀತಿ ಅಲ್ಲೇ ಮಾಡ್ತಿದಾರ? ಅಥವಾ ಗೊತ್ತಿದ್ದು ಈ ರೀತಿ ಮಾಡ್ತಿದ್ದಾರೆ ಅಂದ್ರೆ ಇದರಿಂದ ಏನೋ ರಹಸ್ಯ ಇದೆ ಅಂತ ಆಯ್ತು. ಗರುಡ ಮತ್ತು ನಾಗ ಒಂದಾಗಿದ್ದಾರೆ ಅಂದ್ರೆ ಖಂಡಿತ ಇದು ಭೂಲೋಕಕ್ಕೆ ಬಂದಿರೋ ನಾಗಿಣಿನ ಪತ್ತೆ ಮಾಡಕ್ಕೆ ಇರಬೇಕು. ಇದಲ್ಲದೆ ಬೇರೆ ಯಾವ ಕಾರಣಗಳು ನನಗೆ ತೋಚ್ತಾ ಇಲ್ವಲ್ಲ. ಆದರೆ ನಾಗಿಣಿನ ನಾಗಮಣಿನ ಪತ್ತೆ ಹಚ್ಚೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಅಂತ ಅವ್ರಿಗೆ ಗೊತ್ತಿಲ್ವಾ? ಏನು ಎಲ್ಲ ಗೊಂದಲವಾಗಿದೆ. ಯಾರು ಏನೇ ಮಾಡಿದ್ರು ಆ ನಾಗಮಣಿ ಮಾತ್ರ ಈ ದಮಯಂತಿ ಪಾಲಿಗೆ ದಕ್ಕೋದು ಇದು ಖಂಡಿತ. ಅರ್ಜುನ್ಗೆ 25 ವರ್ಷ ತುಂಬೋದನ್ನೇ ಕಾಯ್ತಾ ಇದ್ದೀನಿ. ಅವನಿಗೆ 25 ವರ್ಷ ತುಂಬಿದ್ಮೇಲೆ ನನ್ನ ಅದೃಷ್ಟನೇ ಕುಲಾಯಿಸುತ್ತೆ. ಅಲ್ಲಿವರೆಗೂ ಅವನಿಗೇನು ಆಗ್ದಲ್ಲಿರೋ ಹಾಗೆ ನಾನು ಅವನ ಜೋಪಾನವಾಗಿ ನೋಡ್ಕೋಬೇಕು. ನೋಡ್ಕೋತೀನಿ ಅವನಿಗೆ ಯಾರಿಂದನೂ ಯಾವುದೇ ರೀತಿ ಅಪಾಯ ಆಗಬಾರ್ದು. ನೋಡ್ಕೋತೀನಿ. ನೋಡಿ, ನನಗೆ ತುಂಬ ಹಿಂಸೆ ಆಗ್ತಿದೆ. ನಾನು ನಿಮ್ಮ ಹತ್ರ ಏನು ಹೇಳಬೇಕು, ದಯವಿಟ್ಟು ನನ್ನ ಮಾತು ಕೇಳಿಸ್ಕೊಳ್ಳಿ ಸ್ವಲ್ಪ. ಒಂದು ನಿಮಿಷ, ಒಂದೇ ಒಂದು ನಿಮಿಷ. ನೀವು ಮಾತಾಡೋದಕ್ಕಿಂತ ಮುಂಚೆ ನಾನು ಮಾತಾಡ್ತೀನಿ. ಇವತ್ತು ಎಲ್ಲ ಇತ್ಯರ್ಥ ಆಗೋಗ್ಲಿ. ಈ ಕಣ್ಣ ಮುಚ್ಚಲ ಆಟ ಎಲ್ಲ ಯಾಕೆ? ನೀವು ನಡ್ಕೋತಾ ಇರೋ ರೀತಿ ನೋಡಿದ್ರೆ ಒಂದೆಂದು ಕನ್ಫರ್ಮ್, ನೀವು ತುಂಬ ಒಳ್ಳೆಯವರು. ನಿಮ್ಮಲ್ಲಿ ಯಾವುದೇ ದೋಷ ಇಲ್ಲ. ಯು ಆರ್ ಪರ್ಫೆಕ್ಟ್. ನಾನೇ ಅಯೋಗ್ಯ. ನಿಮ್ಮ ಪ್ರೀತಿನ ಪಡ್ಕೊಳ್ಳೋಷ್ಟು ಯೋಗ್ಯತೆ ಇಲ್ಲದೆ ಇರೋನು. ನಿಮ್ಮ ಜೊತೆ ಬದುಕು ಹಂಚ್ಕೊಳ್ಳೋ ಯೋಗ್ಯತೆ ನನಗಿಲ್ಲ. ನಿಮ್ಮ ಪ್ರೀತಿ ಮಾಡೋ ಅರ್ಹತೆ, ನಿಮ್ಮ ಜೊತೆ ಬದುಕೋ ಅರ್ಹತೆ ಇದ್ಯಾವುದು ನನಗಿಲ್ಲ. ಇದನ್ನೇ ತಾನೆ ನೀವು ಪ್ರತಿ ಹೆಜ್ಜೆ ಹೆಜ್ಜೆಗೂ ನಿರೂಪಿಸ್ತಾ ಬಂದಿರೋದು. ಸರಿ, ಹಾಗೆ ಆಗಲಿ, ನಿಮ್ಮಿಷ್ಟದ ಥರನೇ. ಒಂದು ಕೆಲಸ ಮಾಡೋಣ, ನಿಮ್ಮ ಪಾಡಿಗೆ ನೀವಿದ್ಬಿಡಿ, ನಿಮ್ಮಿಷ್ಟದ ಥರ ನನ್ನ ಪಾಡಿಗೆ ನಾನು ಇರ್ತೀನಿ. ಸಮಸ್ಯೆನೇ ಇರಲ್ಲ. ಹಾಗಾದ್ರೆ ನನಗೆ ಮಾತಾಡೋದಕ್ಕೆ ಅವಕಾಶನೇ ಕೊಡಲ್ವಾ ನೀವು? ಸಿಕ್ಕ ಅವಕಾಶಗಳಲ್ಲೆಲ್ಲ ನಿಮಗೆ ನನ್ನ ಬಗ್ಗೆ ಯಾವ ಭಾವನೆ ಇದೆ ಅಂತ ತೋರಿಸ್ಬಿಟ್ರಲ್ಲ ಅಮೃತ ಅವರೇ, ಇನ್ನೇನು ಅವಕಾಶ ಕೊಡೋದು ನಾನು? ಬೇಡ ಕಣ್ರಿ, ಈ ಪ್ರೀತಿ ಪ್ರೇಮ ಸಂಬಂಧ ಇದ್ರ ಯಾವುದ್ರ ಸಹವಾಸನೂ ನನಗೆ ಬೇಡ. ಸಾಕಷ್ಟು ನೋವು ತಿಂದ್ಬಿಟ್ಟಿದ್ದೀನಿ. ಹಾಗಾದ್ರೆ ಹಳೆದನ್ನೆಲ್ಲ ಮರ್ತೋಗ್ಬಿಟ್ರ? ಆ ಕ್ಷಣಗಳಿಗೆಲ್ಲ ಬೆಲೆನೇ ಇಲ್ವಾ? ಅಫ್ಕೋರ್ಸ್ ನೆನಪಿದೆ. ಈಗ ನನಗೆ ಉಳಿದಿರೋದು ಅದೇ ತಾನೆ, ಬರೀ ನೆನಪುಗಳು. ಕೆಲವು ಮನುಷ್ಯನ ಮರೆತರು ನೆನಪುಗಳನ್ನ ಮರಿಬಾರ್ದಂತ್ರಿ. ನನ್ನ ನೆನಪುಗಳಲ್ಲೇ ನನ್ನ ಜೀವನನ ಹೇಗೋ ಸಾಗಿಸ್ತೀನಿ. ನೀವೊಂಥರ ಸೂರ್ಯ ಇದ್ದ ಹಾಗೆ ದೂರದಿಂದ ನೋಡೋದಕ್ಕೆ ಆಕರ್ಷಕವಾಗಿದ್ರು ಒಳಗಡೆ ಬರೀ ಬೆಂಕಿ. ಹತ್ತ
ಹತ್ರ ಬಂದ್ರೆ ಸುಟ್ಟು ಹೋಗ್ತೀನಿ ಅಂತ ಗೊತ್ತಿದ್ದು ಹತ್ರ ಬರೋ ಮೂರ್ಖತನ ನಾನು ಮಾಡಲ್ಲ ಅಮೃತ ಅವರೇ ನೀವು ನೆಮ್ಮದಿಯಾಗಿ ಮಲ್ಕೋ ಹೋಗಿ ಇನ್ಮೇಲೆ ನಿಮ್ಮ ಪಾಡ್ ನಿಮಗೆ ನನ್ನ ಪಾಡ್ ನನಗೆ ಏನು ಚಿತ್ರ ಬೆಳಗಿನ ಯಾವುದೋ ಹುಳ ತಲೆಗೆ ಬಿಟ್ಕೊಂಡಿರೋ ಹಾಗಿದೆ ಒಳ್ಳೆ ಮರಿ ಹಾಕಿರೋ ಬೆಕ್ಕಿನ ಥರ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಿದ್ಯಲ್ಲ ಏನು ವಿಷಯ ಬೆಳಗ್ಗೆಯಿಂದ ನನ್ನ ತಲೆಯಲ್ಲಿ ಏನೋ ಒಂದು ಅನುಮಾನ ಇದೆ ನಿನ್ನ ತಲೆಯಲ್ಲಿ ಇಂಥದ್ದು ಏನಾದರೂ ಒಂದು ಇದ್ದೇ ಇರುತ್ತಲ್ಲ ನೋಡು ಅದೇನೇ ಇದ್ರೂ ನಾನು ಇರೋವಾಗಲೇ ನನ್ನ ಎದುರಿಗೆ ಕೇಳಿ ಮುಗಿಸ್ಬಿಡು ಮನೆಯವ್ರ ಮುಂದೆಲ್ಲ ಏನೇನೋ ಮಾತಾಡಿ ಆಭಾಸ ಮಾಡಬೇಡ ನನಗೆ ಯಾಕೋ ಈ ಅಮೃತ ನಡೆ ನುಡಿ ನೋಡಿದ್ರೆ ಅನುಮಾನ ಬರ್ತಿದೆ ಅವಳು ಸಾಮಾನ್ಯದ ಹೆಣ್ಣಲ್ಲ ರೀ ಏನೋ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡೆ ಅರ್ಜುನ್ನ ಮದುವೆ ಆಗಿ ಈ ಮನೆ ಕಾಲಿಟ್ಟಿದ್ದಾಳೆ ಅನ್ನಿಸ್ತಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ರಾತ್ರಿ ಯಾವ ಕ್ರೈಮ್ ಸಿನ್ ನೋಡಿ ಮಲ್ಕೊಂಡೆ ಅಲ್ಲ ನಿನ್ನೇನು ಪತ್ತೆದಾರಿ ಪ್ರತಿಭೆ ಅನ್ಕೊಂಡಿದ್ಯಾ ಹೋಗಿ ಸುಮ್ಮನೆ ನಂಗೆ ಮಾಡಕ್ಕೆ ಸಾವಿರ ಕೆಲಸ ಇದೆ ರೀ ಸ್ವಲ್ಪ ನಿಂತ್ಕೊಳ್ರಿ ನಿಮಗೆ ಯಾವಾಗಲೂ ನನ್ನ ಮಾತು ಅಂದ್ರೇ ಅಸಡ್ಡೆ ಒಂದು ಸ್ವಲ್ಪ ನಾನು ಹೇಳೋದನ್ನು ಕೇಳ್ತೀರಾ ಮೊದಲೆಲ್ಲ ಅರ್ಜುನ್ಗೆ ಅಮೃತನ ಕಂಡ್ರೆ ತುಂಬ ಇಷ್ಟ ಇರ್ತಿತ್ತು ಯಾವಾಗಲೂ ಅವಳು ಹಿಂದೆನೆ ಸುತ್ತಾಡ್ತಿದ್ದ ಆದರೆ ಆಗ ಅಮೃತನ್ಗೆ ಅರ್ಜುನ್ ಕಂಡ್ರೇ ಆಗ್ತಾ ಇರಲಿಲ್ಲ ಅವನನ್ನ ಬೈದ್ಲು ಅವಮಾನ ಮಾಡಿದ್ಲು ಹೀಗೆಲ್ಲ ಆಯಿತು ಕೊನೆಗೆ ಅರ್ಜುನ್ ನಿಶ್ಚಿತಾರ್ಥ ಮಯೂರಿ ಜೊತೆ ಆಯಿತು ಆಗಲೂ ಅಮೃತ ಸುಮ್ಮನೆ ಇದ್ಲು ಆಮೇಲೆ ಅರ್ಜುನ್ ಮದುವೆ ದಿನ ಹತ್ರ ಬರ್ತಾ ಇದ್ದಂಗೆ ಅಮೃತ ಮನ್ಸು ಬದಲಾಯಿಸಿ ನಾನು ಅವನನ್ನೇ ಪ್ರೀತಿಸೋದು ಅವನನ್ನೇ ಮದುವೆ ಆಗೋದು ಅಂತ ಮಯೂರಿ ಜೊತೆ ಆಗಬೇಕಾಗಿದ್ದ ಮದುವೆ ನಮ್ಮ ಮುರಿದು ಕೊನೆಗೆ ಅವಳೇ ಮದುವೆ ಆದ್ಲು ಇದೆಲ್ಲ ಯಾವ ಉದ್ದೇಶಕ್ಕೆ ಇದನ್ನೆಲ್ಲ ನೋಡಿದ್ರೆ ನಿಮಗೆ ವಿಚಿತ್ರ ಅನಿಸ್ತಾ ಇಲ್ವಾ ಚಿತ್ರ ಇವೆಲ್ಲ ಹಳೆ ವಿಷಯ ಈಗಿದೆಲ್ಲ ಬೇಕೇನೆ ನೋಡಿ ವಿಷಯ ಅಷ್ಟೇ ಆಗಿದ್ದರೆ ಬೇಡವಾಗಿರ್ತಿತ್ತು ಅಷ್ಟೆಲ್ಲ ಅವನನ್ನು ಇಷ್ಟಪಟ್ಟು ಮದುವೆ ಮಾಡಿಕೊಂಡ್ಲು ಅರ್ಜುನ್ನ ಯಾಕೆ ದೂರ ಇಟ್ಟಿದ್ದಾಳೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೋದಿತ್ತಲ್ವಾ ಯಾಕೆ ಈಗ ಅವಳಿಗೆ ಎರಡೆರಡು ಮನಸ್ಸು ಇದರೊಳ್ಳೆ ಗೊತ್ತಾಗ್ತಾ ಅಲ್ವಾ ಅವಳು ಏನೋ ಹುನ್ನಾರ ಮಾಡ್ತಿದ್ದಾಳೆ ಅಂತ ಮದುವೆ ಆಗಿ ಇಷ್ಟು ದಿನ ಆದರೂ ಅರ್ಜುನ್ ಅಂತ ಗಂಡನ್ನ ದೂರ ಇಟ್ಟಿದ್ದಾಳೆ ಅಂದರೆ ಅನುಮಾನ ಬರಲ್ವಾ ಇದ್ರ ಬಗ್ಗೆ ನಿಮ್ಗೇನು ಅನ್ನಿಸ್ತಿಲ್ವೇನ್ರಿ ಹ್ಞೂ ಕಣೆ ನೀನು ಇಷ್ಟೆಲ್ಲ ಹೇಳಿದ್ಮೇಲೆ ನನಗೇನೋ ಅನಿಸ್ತಾ ಇದೆ ಅಲ್ವಾ ಮತ್ತೆ ನಿಮ್ಗೇನು ಅನ್ನಿಸ್ತಿದೆ ರೀ ನಿನಗೆ ತಲೆ ಸರಿ ಇಲ್ಲ ಯಾವುದಾದ್ರೂ ಒಳ್ಳೆ ಸೈಕೇಟ್ರಿಸ್ಟ್ ಹತ್ರ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅನಿಸ್ತಿದೆ ರೀ ಚಿತ್ರ ಮನೇಲಿ ಈಗಾಗಲೇ ಸಾವಿರ ಟೆನ್ಷನ್ಸ್ ಇದೆ ನೀನು ಇನ್ನೊಂದಷ್ಟು ಸೇರಿಸ್ಬೇಡ ಪ್ಲೀಸ್ ನಿನ್ನ ತೆಪ್ಪಿಗಿದ್ರೆ ದೊಡ್ಡ ಉಪಕಾರ ಆಗುತ್ತೆ ಬಂದ್ಯಾ ರುದ್ರ ಪರವಾಗಿಲ್ವೇ ನನ್ನ ಮಾತಿನ ಮೇಲೆ ನಂಬಿಕೆ ಇಟ್ಟು ನನ್ನ ಆಜ್ಞೆಯನ್ನು ಪಾಲಿಸೋಕ್ಕೆ ಒಪ್ಪಿದ್ಯಾ ಅಂತಾಯ್ತು ಖಂಡಿತವಾಗಿ ಗುರುಗಳೇ ಬಯಸಿರೋ ವಸ್ತು ತಾನಾಗಿಯೇ ನನ್ನ ಬಳಿ ಒಲಿದು ಬರ್ತಿದೆ ಅನ್ನೋವಾಗ ಇಷ್ಟು ಮಾಡದಿದ್ರೆ ಹೇಗೆ ಹೇಳಿ ಆಗಬಹುದು ನಾವು ಅಂದುಕೊಂಡಂತೆ ನನ್ನ ಶಕ್ತಿಗಳನ್ನೆಲ್ಲ ದಾರಿ ಎರೆಯಲು ಹಿಂದೆ ಒಳ್ಳೆಯ ಮುಹೂರ್ತ ಇದೆ ರುದ್ರ ಈ ದಿನವೇ ಆ ಶಕ್ತಿಗಳನ್ನೆಲ್ಲ ನಿನಗೆ ಧಾರೆ ಎರೆಯುತ್ತೇನೆ ಇಂದು ಸೂರ್ಯಾಸ್ತವಾಗುವುದಕ್ಕಿಂತ ಮುಂಚೆ ನೀನು ಈ ಸ್ಥಳಕ್ಕೆ ಬರಬೇಕು ಇಂದು ರಾತ್ರಿಯಿಂದಲೇ ಆ ಭೈರವನಿಗೆ ಎದೆಯೊಡ್ಡಿ
ಸರಿಸಮನಾಗಿ ನಿಲ್ಲುವ ಶಕ್ತಿಯನ್ನು ನೀನು ಪಡ್ಕೊಳ್ತೀಯ. ತುಂಬ ಸಂತೋಷ ಗುರುಗಳೇ. ನಾನು ಖಂಡಿತವಾಗಿಯೂ ಇಂದು ಸೂರ್ಯಾಸ್ತವಾಗೋ ಮುನ್ನ ಇಲ್ಲಿಗೆ ಬಂದೇ ಬರ್ತೀನಿ. ಓಂ ನಮಃ ಶಿವಾಯ. ಆ ಭಗವಂತ ನಿನಗೆ ಸನ್ಮಂಗಳವನ್ನು ಉಂಟು ಮಾಡಲಿ.